ಬಂಟ್ವಾಳ ಪುರಸಭೆಯಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದು ಇದಕ್ಕೆ ಪೂರ್ವಭಾವಿಯಾಗಿ ಯಾವುದೇ ಸಭೆ ನಡೆದಿಲ್ಲ ಹೋಟೆಲ್ನಲ್ಲಿ ಮೀಟಿಂಗ್ ನಡೆದಿದೆ ಅಂತ ಆರೋಪಿಸುವ ಹರಿಕೃಷ್ಣ ಬಂಟ್ವಾಳ ಅದಕ್ಕೆ ಸಾಕ್ಷ್ಯವನ್ನ ಒದಗಿಸಲಿ ಅಂತ ಮಾಜಿ ಸಚಿವ ಬಿ ರಮಣತ್ರಯ ಸಭಲಿಸಿದ್ದಾರೆ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಗಳವಾರ ಕರೆದಂತ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಉಳ್ಳಾಲದಲ್ಲಿ ಬಿಜೆಪಿ ಜೆಡಿಎಸ್ ಮಾಡಿದ್ದು ಒಳ ಒಪ್ಪಂದ ಬಂಟ್ವಾಳದಲ್ಲಿ ಅಂತದ್ದೇನೂ ನಡೆದಿಲ್ಲ ಈ ಹಿಂದೆ ಬಂಟ್ವಾಳ ಪುರಸಭೆಯಲ್ಲಿ ನಳಿನ್ ಕುಮಾರ್ ಅವರ ಕಾರಿನಲ್ಲಿ ಕರೆದುಕೊಂಡು ಬಂದು ಬಿಜೆಪಿ ಪರ ಮತಯಾಚಿಸಿ ಎಸ್ಡಿಪಿಐ ಸದಸ್ಯ ಅಭಿನಾಭಿ ಶೇಖ್ ರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದ್ದನ್ನ ಬಿಜೆಪಿ ನೆನಪು ಮಾಡಿಕೊಳ್ಳಲಿ ಅಂತ ರೈ ಹೇಳಿದರು ಹರಿಕೃಷ್ಣ ಬಂಟ್ವಾಳರಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಲು ಕೂಡ ಯೋಗ್ಯತೆ ಇಲ್ಲ ತಾನು 13 ವರ್ಷ ಮಂತ್ರಿಯಾಗಿದ್ದೆ 6 ಬಾರಿ ಶಾಸಕನಾಗಿದ್ದೆ 8 ಸಲ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಆದರೆ ಒಂದೇ ಒಂದು ಗ್ರಾಮ ಪಂಚಾಯತ್ ಚುನಾವಣೆಗೆ ನಿಲ್ಲಲು ಯೋಗ್ಯತೆ ಇಲ್ಲದ ಹರಿಕೃಷ್ಣ ಬಂಟ್ವಾಳ ತನ್ನ ವಿರುದ್ಧ ವೈಯಕ್ತಿಕ ತೇಜೋವಧಿಯ ಹೇಳಿಕೆ ಕೊಡ್ತಾ ಇದ್ದಾರೆ ತಾನು ಈವರೆಗೆ ಪ್ರಾಮಾಣಿಕತೆಗೆ ಒತ್ತು ಕೊಟ್ಟು ಕೆಲಸ ಮಾಡಿದ್ದೇನೆ ಹರಿಕೃಷ್ಣ ಬಂಟ್ವಾಳ ಅಥವಾ ಇನ್ಯಾರ ಹೆಸರನ್ನು ಉಲ್ಲೇಖಿಸಿ ನಾನು ಈವರೆಗೆ ಆರೋಪ ಮಾಡಿಲ್ಲ ಆದರೆ ನನ್ನ ಡಿಎನ್ಎ ಕುರಿತಾಗಿ ಸಂಶಯದ ಹೇಳಿಕೆ ನೀಡಿ ಅತ್ಯಂತ ಹೀನಾಯವಾಗಿ ಮಾತನಾಡಿರುವ ಹರಿಕೃಷ್ಣ ಬಂಟ್ವಾಳ ಅವರಷ್ಟು ಕೆಳಮಟ್ಟದ ವ್ಯಕ್ತಿತ್ವ ನನ್ನದಲ್ಲ ಅಂತ ರೈ ಭಾವಪರವಶರಾಗಿ ನುಡಿದಿದ್ದಾರೆ 13 ವರ್ಷ ಮಂತ್ರಿಯಾಗಿದ್ದೆ 6 ವರ್ಷ ಸಲ ಎಂಎಲ್ ಆಗಿದ್ದೆ ನಾನು 8 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದೆ 6 ವರ್ಷ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷನಾಗಿದ್ದೆ ಇವರು ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗುವ ಯೋಗ್ಯತೆ ಇವರಿಗಿಲ್ಲ ಇವರು ನನ್ನ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಖಂಡಿತ ಇವರಿಗಿಲ್ಲ ನಾವು ಒಪ್ಪಂದ ಮಾಡಿದ್ದೇವೆ ಒಪ್ಪಂದ ಅಂದರೆ ಏನು ಇವರು ಸಾಕ್ಷಿ ಕೊಡಬೇಕು ಎಲ್ಲಿ ನಾವು ಮೀಟಿಂಗ್ ಮಾಡಿ ಒಂದು ಯಾವುದಾದ್ರು ತುಣುಕು ಯಾವುದೊಂದು ಇವತ್ತು ಸಾಮಾಜಿಕ ಜಾಲತಾಣ ಭಾಳ ತೀವ್ರಗತಿಯಲ್ಲಿ ಇದೆ ಓಡಾಡ್ತಾ ಇದೆ ಹಾಂ ಇಂಥ ಜಾಗದಲ್ಲಿ ಇವರು ಮೀಟಿಂಗ್ ಮಾಡಿದ್ದಾರೆ ಅಂತ ನಾವು ಒಂದು ಯಾವುದಾದ್ರೂ ಒಂದು ತುಣುಕನ್ನು ತೋರಿಸ್ಬೇಕು ಸುದ್ದಿಗೋಷ್ಠಿಯಲ್ಲಿ ಪುರಸಭಾಧ್ಯಕ್ಷ ಮೊಹಮ್ಮದ್ ಶರೀಫ್ ಉಪಾಧ್ಯಕ್ಷ ಜಸಿಂತಾ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂಎಸ್ ಮೊಹಮ್ಮದ್ ಚಂದ್ರಪ್ರಕಾಶ್ ಶೆಟ್ಟಿ ಪದ್ಮಶೇಖರ್ ಜೈನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುದೀಪ್ ಕುಮಾರ್ ಶೆಟ್ಟಿ ಬೇಬಿಕುಂದರ್ ಮೈಲಪ್ಪ ಸಾಲ್ಯಾನ್ ಮೊದಲಾದವರಿದ್ದರು